ಎಲ್ಲರಿಗೂ ಶರಣು ಶರಣಾರ್ಥಿ, ಎಲ್ಲರಿಗೂ ಶುಭೋದಯ. ಇದೇನು ಪಾರಕ್ ಅವರು ಇವತ್ತು ಫೇಸ್ ತೋರಿಸ್ತಾ ಇದ್ದಾರೆ? ಎಲ್ಲರಿಗೂ ಶರಣು ಶರಣಾರ್ಥಿ, ಇದೇನು ಪಾರಕ್ ಅವರು ಇವತ್ತು ಫೇಸ್ ತೋರಿಸ್ತಾ ಇದ್ದೀರಲ್ಲ ಅಂಥೇಳಿ ನೀವು ಅನ್ಕೋಬೋದು. ನನಗೆ ಯಾಕೋ ಕಮೆಂಟ್ ಸೆಕ್ಷನ್ ಕ್ಲೋಸ್ ಆಗತ್ತೈತ್ರಿ. ಸೊ ಅದಕ್ಕೆ ಸ್ವಲ್ಪ ಮನುಷ್ಯರದು ಮುಖ ತೋರಿಸಿ ವಿಡಿಯೋ ಅದನ್ನು ಗೊಂಬಿದ ವಿಡಿಯೋ ಹಾಕಿದ್ರೆ ಏನಾದರೂ ಕಮೆಂಟ್ ಸೆಕ್ಷನ್ ಓಪನ್ ಆಗ್ಬೋದು, ಅಪ್ಲೋಡಿಂಗ್ ಪ್ರಾಬ್ಲಮ್ ಆಗಕತ್ತೈತ್ರಿ. ಸೊ ಅದಕ್ಕೆ ಆ ಥರ ಆಗಬಾರ್ದು ಅಂಥೇಳಿ ನಾನು ಫೇಸ್ ತೋರಿಸಿ ಇವತ್ತು ವಿಡಿಯೋ ಹಾಕಕತ್ತೀನಿ. ಸೊ ಯಾರು ಅಣ್ಣಿತ ಭಾವಿಸೋಕೆ ಹೋಗಬೇಡ್ರಿ, ಯಾಕಂದ್ರೆ ಕೆಲವೊಂದು ಅವು ಏನೋ ಆಗ್ತಾಯಿಲ್ಲ, ಏ ಯಾಕೆ ಈ ಥರ ಆಗಕತ್ತತ ಅಂಥೇಳಿ. ಬರ್ರಿ ಹಂಗಾದ್ರೆ ನೋಡೋಣ ಈ ಗೊಂಬೆಯಾಗ ಪಾರಕನ ನೋಡಕಂತ್ರಿ. ಬಿದ್ದು ಏ ನಿಮ್ಮ 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 ನಾ ಎಷ್ಟು ಸತಿ ಹೇಳಿನಿ ಆನಿಸ್ತ ಜೊತೆ ಆಟ ಆಡಬೇಡ್ರಿ ಅಂತೇಳಿ? ಏಟ್ ಹೇಳಿದ್ರು ಬುದ್ಧಿನೇ ಇಲ್ಲಿ ಇವ್ಕ. ನಾ ಅದಕ್ಕೆ ಈ ಮನೆಗೆ ಹುಡುಗರನ್ನ ಕರ್ಕೊಂಬರಂಗಿಲ್ವ? ಮತ್ತೆ ಈ ಇದ್ರ ಕರಿನಾಳು ನನ್ನ ಮಕ್ಳು ಮ್ಯಾ ಬಿತ್ತಂದ್ರೆ ನನ್ನ ಮಕ್ಳಿಗೆ ಏನಾರ ಆದ್ರೆ ಏನು ಮಾಡೋದು? ಅಯ್ಯೋ ಇದನ್ನು ಎಲ್ಲರ ಒಂದು ಕೊನೆಗೆ ಕೂಡಿ ಹಾಕ್ಬೇಕು ನೋಡ್ಲೆ ಸಾವಿ. ಹ್ಞೂ ಕೊನೆಗೆ ಕೂಡಿ ಹಾಕಿದ್ರೆ ಬಿಡ್ಬೇಕಲ್ಲ ಈ ಮನೆಯನ್ನೋರು. ಮುಂಜಿ ಮುಂಜಾನೆ ಇದ್ರ ಅನಿಸ್ತದ ಮುಖ ನೋಡ್ಬೇಕಲ್ಲ ಇವ್ವ. ಇದ್ರ ಕರಿನಾಳು ನನ್ನ ಮಕ್ಳು ಮ್ಯಾ ಬಿದ್ದರೆ ನನ್ನ ಮಕ್ಕಳು ಹಾಳಾಗಿ ಹೋಗ್ತಾವ. ಇನ್ನೂ ಯಾರ್ಯಾರು ನೋಂಬೇಕಂತ ಮಾಡಿನಿ ಇದು ಅನಿಷ್ಟ. ನಾ ಅದಕ್ಕೆ ಈ ಮನೆಗೆ ಬರಕ್ಕೆ ಒಲ್ಲೆ ಅಂದೆ. ನಮ್ಮವ್ ಅದೇನೋ ಮಗಳು ಗೌರಿ ಮಾಡ್ತೀನಿ, ಆ ಶುಕ್ರ ಗೌರಿ ಮಾಡ್ತೀನಿ ಅಂತೆ, ಪಂಚಮಿ ಅಂತೆ ಕರ್ಕೊಂಬಂದ್ಲು. ನೋಡು ಇನ್ನು ಯಾವುದೋ ನುಂಗ್ತತೆ ಏನಿದು. ನಿನ್ನ ಹತ್ರ ಗಂಡ ಮನೆ ಐತಿವ, ಹೋಗು. ನಾ ಎಲ್ಲಿ ಹೋಲಿವ? ಮುಂಜಾನೆ ಸಂಜೆ ಮಟ ಇದ್ರದ ನೋಡ್ಕೊಂತ ಇರ್ಬೇಕು ಇದ್ರ ಮಕ್ಕನ. ಹ್ಞೂ ನಮಗೆ ಈ ಮನೆಗೆ ಜೋಡು. ಏನಾರ ಒಂದು ಮಾತನ್ನ ಹೋದ್ರೆ ಅಕ್ಕ ಮಕ್ಕ ಕೆಂಪಕ್ಕವು ಇವರು. ಯಾರ ಮಕ್ಕ ಕೆಂಪಕ್ಕವು? ಇದ್ದಿದ್ದಂಗ ಮಾತಾಡಿದ್ರೆ ಎದಿಗೆ ಬಂದು ಎದ್ದು ಒದ್ದಂಗಾಗತ್ತಲ್ಲ. ಯಾಕೆ ಕೆನ್ನು ಹಾಕಿ? ಏಯ್ ಸರಿ ಅನಿಷ್ಟ. ಯವ್ವ ಈ ಮನೆ ಸರ್ಗ್ ಕುಂದ್ರಂದ್ರೆ ತಪ್ಪ ಯವ್ವ. ಮೊನ್ನೆ ಬರೀ ಒಂದು ಮುಕ್ಕ ಕಾಳು ಹಾಲಿಗೆ ಆ ನಮ್ಮನೆ ಜಗಳ ಮಾಡಿದ್ಲೆಕ್ಕ. ಹಾಲಿದ್ರು ಅಕ್ಕ ಅವ್ನು ತೆಗೆದು 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 ಬರೀ ಇದು ಕೊಂದಕ್ಕ ಕುಡಿಸೈತೆ ನೋಡಿ. ಇರೋದೊಂದು ನನ್ನ ಮಗ ಒಂದು ಮುಕ್ಕ ಕಾಳು ಹಾಲು ಕೊಡಂಗಿಲ್ಲ. ಅವ ಊಟ ಅಂತಾನೆ ಇಲ್ರಿ ಅಂತಳವ ಅಕ್ಕ. ಏನು ಮಾಡೋದು, ನನಗೆ ಬಿಡುಗಡೆ ಇಲ್ಲಲ್ವಾ ಅಂದನಸ್ಕೋ ಚಂದ ಗಿಡಿ ಅಂತೇಳಿ ಮನೆಯಾಗ ಬಿದ್ದಿರ್ಬೇಕು. ಹ್ಞೂ ನನಗರ ಯಾರು ಅದಾರ ದಿಕ್ಕು ಇತ್ತಂದ್ರೆ ನಾ ಯಾಕೆ ಇವ್ರ ಮನೆ ಬಂದು ಬೀಳ್ತಿದ್ನೆ? ನಿನ್ನಂಗೆ ನಂದು ಇಲ್ಲಲ್ವ ಅಕ್ಕ. ಯಾಕೆ ಈ ಮನೆ ಹೆಣ್ಮಕ್ಳಲ್ಲ ನಾವು? ಹಾಂ ಮುಖ ಕಾಳು ಹಾಲಿಗೆ ಇಷ್ಟೆಲ್ಲ ಮಾತಾಡೋದು ಅದೇನು ಮಾತಾಡ್ಸ್ಕೊಂಡಿಲ್ಲ? ಅವು ಎಲ್ಲಿದ್ಲು? ಅವು ಆತನ ಬೇಜ್ರಿ ಮಾಡ್ಕೊಳಕ್ಕೆ. ಓ ಸಶಿನ ಯಾಕೆ ಬಿಟ್ಕೊಟ್ಟು ಮಾತಾಡ್ತಾಳೆ ಆಕಿ? ಹ್ಞೂ ಬಿಟ್ಕೊಟ್ಟು ಮಾತಾಡಂಗಿಲ್ಲ ಅಕ್ಕ. ಮುಂದೆ ನಾನು ಜಪಾನ್ ಮಾಡೋಕೆ ನಾನು ಸಶಿನಿ ಅಂತೇವತ್ತ? ಇಲ್ಲ 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 ಹಂಗತಿ ಅನ್ನಂಗಿಲ್ಲ ಅವ್ವ. ಸುಮ್ಕುಂದ್ರಿ ಅಕ್ಕ. ಹ್ಞೂ ಎಲ್ಲರೂ ಹಂಗೆ ಹ್ಯಾಸೆ ಕ್ಯಾನ್ಸೆ ಒಳಗೊಂದು ಬುದ್ಧಿ ಹೊರಗೊಂದು ಬುದ್ಧಿ. ನಾವು ಬೆಳಗ್ಗೆ ಇದ್ದಿದ್ದೆಲ್ಲ ಹಾಲು ಅಂತೇಳಿ ನಂಬ್ಕೊಂಡು ಹಚ್ಚು. ಏನೈತಿ ನಮ್ದು ತವ್ರ ಮನೆಯಾಗ ಅಸ್ತಿತ್ವ? ಮಲ್ಲಿನ ಕಣ್ಣು ಮುಚ್ಕೊಂಡು ಅಡ್ಡಾಡ್ತ ನಾನು. ಅವ ಯಾಕೆ ಏನು ಬಿಸ್ಕೋಕ ನಾನು ಏಂತಿ ಏನು ಹೇಳ್ತಾನ? ಆಗ ಕೊಲೆ ಬಸವ ನನಗತ್ತೆ ಹಿಂಗೆ ಗೋನ್ ಹಾಕಿಬಿಡ್ತಾನೆ. ಹ್ಞೂ ಆಕೆ ಕಣ್ ಕಿಸ್ತು ಬಾಯಿ ಜೋರು ಮಾಡಿ ಮಾತಾಡಿದ್ಲ ಮುಗಿದು ಹೋತು ಗಪ್ ಚುಪ್ಪ ಆಗಿಬಿಡ್ತಾನೆ. ಆಕಿದ ಬಾಯಿ ಕಿಳೋದು ಈ ಮನೆಯಾಗ ನಮ್ದು ಯಾರ್ದು ಬಾಯಿ ಕಿಳೋಂಗಿಲ್ಲವ? ಅವಲ್ಲನ ಕಲ ಇನ್ನು ಹಿಂಗೆ ತಿದ್ದಿದ್ದಿಲ್ಲವ? ಈಕಿದು ತೀರ ಐತಿ. ಯಾಕೆ ಹೆಣ್ಮಕ್ಳು ಅಂದ್ರೆ ನಮ್ಗೇನು ಕಿಮ್ಮತ್ತಿಲ್ಲನ? ತಡಿ ಇವತ್ತು ಮಾಲು ಬರಲಿ ಕೇಳ್ತಾನಂತ ಅವಾಗ ಬೇಸೆ ಜಾಡಿಸಿ ಹೋಗ್ತೀನಿ ನಾ ಹೋಗಂದಾಗ. ನೀ ಅಂತೀವ ಧೈರ್ಯ ಮಾಡಿ, ನನಗೆ ಅನ್ನ ಕಾಯಂಗಿಲ್ವ ಅಕ್ಕ. ನನಗರ ಯಾರಾದ್ರು ಹೇಳು ಎಟ್ಟೊತ್ತಿದ್ರು ಇಲ್ಲೇ ಬಿಡ್ಬೇಕ? ನಮಗೆ ಒಂದು ಮನಿ ಇಲ್ಲ ಒಂದು ಮಠ ಇಲ್ಲ, ಏನು ಮಾಡ್ಬೇಕು? ಯಾರೇನಂದ್ರು ಅನಿಸ್ಕೊಂಡು ಕುಂದಿರ್ಬೇಕಾಗಿತ್ತು ನಾವು ತವ್ರ ಮನೆಯಾಗ. ಹ್ಞೂ ನೀನು ಧೈರ್ಯದಿಂದ ಅನ್ಬೋದು, ನಾವು ಧೈರ್ಯದಿಂದ ಅನ್ನಕ್ಕಾಗತ್ತೇನೆ ಅಕ್ಕ. ಏಯ್ ನಿಮ್ಗೆ ಎಷ್ಟು ಸಲ ಹೇಳೋದು ಹುಡುಗರು ಆಕೆ ಜೊತೆ ಆಟ ಆಡಬೇಡ್ರಿ ಅಂತೆ, ಮತ್ತೆ ಇವು ಓಡಿ ಬಂದೇ ಬಿಡ್ತಾವ. ಸಾವಕ್ಕ ಭೀಮವ್ವ ಎಲ್ಲದ ಚಶ್ಮಾ ಐತೆ ನೋಡ್ರಿ, ಎಲ್ಲಿ ಸಿಗವಲ್ದು? ನನಗೆ ಆ ಚಶ್ಮಾ ಹಾಕೊಲಿಕ್ಕೆ ನಮ್ಮ ಕಾಣಿಸ್ತಾವ. ನಿನ್ ಚಶ್ಮಾ ನಮ್ಗೇನು ಗೊತ್ತು, ಎಲ್ಲೇ ಇಡ್ತಿ ಎಲ್ಲೇ ಹುಡುಕ್ಯಾಡ್ತಿ? ಇಲ್ಲ ಭೀಮವ್ವ ಚಶ್ಮಾ ತೆಗೆದು ಇಲ್ಲೇ ಟೇಬಲ್ ಮ್ಯಾಗ ಇಟ್ಟಿದ್ನೆ. ಯಾವಾರ ಹುಡುಗರ ಗಿಡ ಹುಡ್ತಾವಂದವೇನು ನೋಡ್ರಿ, ಪಸಂದ ನೆನಪೈತೆ ನನಗ. ಎಲ್ಲೈತೆಯವ್ವ ಅದೇನ ಅಂತಾರಲ್ಲ, ಈಗ ಒಂದು ನಿಮ್ಮ ಅಪ್ಪಿದ್ದಾಗ ಚಶ್ಮಾ ಕೊಡಿಸಿದ್ನ, ಒಂದು ಮುರ್ಕೊಂಡಿದ್ನೆ ಬೇದು ಕೊಡಿಸಿದ್ನ, ಇನ್ನು ಮತ್ತೆ ಎಲ್ಲಿ ಒಟ್ರಿಗೆ ಬಾಯಿ ತೆಗಿಯಕ್ಕೆ ಹೋಗುನಿ? ಈಗ ಮಲ್ಲಪ್ಪನವನು ಯಾವುದು ಮಾತು ಕಿವಿ ಹಾಕೋನವಲ್ಲ. ಹ್ಞೂ ಭೀಮವ್ ಹಂಗತಿ ಆಗ್ಯಾನ ಈಗ. ನೀ ಸದ್ರ ಕೊಟ್ಟಿ ಅದಕ್ಕೆ ಹಂಗತಿ ಆಗ್ಯಾನ? ಎಲ್ಲ ನಿನ್ ಸದ್ರ. ಹ್ಞೂ ಎಲ್ಲಿ ಹೋಗಿಲ್ಲ ನೋಡು, ಚಶ್ಮಾ ನಿನ್ನ ಮೊಮ್ಮಗಳ ಕೈಯಾಗೈತೆ ನೋಡು. ಯಾವುದದು ಏನ್ ನಿನ್ನ ಮಕ್ಕಳು ಏನು ಇದು ಮನೆಯಾಗಿರೋ ಅನಿಸ್ತಾನೆ? ನಿನ್ನ ಮುದ್ದಿನ ಮೊಮ್ಮಗಳು ಹಾಕಿ ಮುರಿದು ಹಾಕ್ಯಾವ ನೋಡು. ಒಯ್ಯಿದ್ರ ಕೈ ಮುಳು ಬಡಿಲಿ ಇದೆಂತ ದೇವಸೈತೆ ಅಯ್ಯವ್ವ. ಎಂತ ಚಂದ ಚಶ್ಮಾ ಇತ್ತ ಅಯ್ಯವ್ವ, 800 ರೂಪಾಯಿ ಕೊಟ್ಟು ನನ್ನ ಗಂಡ ಕೊಡಿಸಿತ್ತು. ಹಾ ಇದು ಒಂದು ಮುರಿದು ಹಾಕ್ತಾ ಬಿದ್ದೆ. ಇಲ್ಲಿ ಬಂದೇನು, ಇಲ್ಲಿ ಆಟ ಆಡಕ್ ಬಂದೇನೋ ನಾನು? ಏ ಮನೆ ತುಂಬ ಹುಡುಕಾಡಿದ್ದೀನಿ, ಮನೆ ಈಸ್ ಬಂದೀನಿ. ಎಲ್ಲೋ ತುಡಿಗೆ ಅಂತೆ ಬಾಬಾ ಇಲ್ಲಿ ಪಾರಿ. ಈ ಹುಡುಗಿನ ಹೊರಬಿಡ್ಬೇಡಂತ ಏನಿಲ್ಲ, ಯಾವ್ದಾರ ಕೊನೆಗೆ ಇದನ್ನ ಕೂಡಿ ಹಾಕು ನೋಡು. ಮನೆಯಾಗ ದಿನಾ ಒಂದೊಂದು ಮುರಿ ಹಾಕತ್ತಾವು, ದಿನಾ ಒಂದೊಂದು ಮುರಿತೈತಿ, ದಿನಾ ಒಂದೊಂದು ಮನೆಯಾಗ ಏನಾರ ಕ್ಯಾಚ್ ಎದ್ದೇ ಬಿಟ್ಟಿರ್ತತಿ. ಅತ್ತಿ ಹೊಳಮಣ ನೀವು ಅನಿಸ್ತಾನಕ್ಕೆ ಹೋಗ್ಬೇಡ ನೋಡ್ರಿ ನನ್ನ ಮಗಳಿಗೆ.
ಆಕೆನ ಕೊನೆ ಕುಡಿ ಹಾಕ್ಬೇಕ್ರಿ, ಆಕೆನ್ ಅಂಥದ್ ಮಾಡ್ಯಾಳ, ಅದು ಎಳೆ ಕೂಸು, ಅದಕ್ಕೆ ಆ ಅಂದ್ರೆ ಹೂ ಅನ್ನಕ್ ಬರಂಗಿಲ್ಲ. ಈಗ ವಿದ್ಯಾ ನಿಮ್ಮ ಚಸ್ಮ ಮುರ್ದ ಅಂದ್ರಲ್ಲ, ವಿದ್ಯಾನಿಗೆ ಏನು ನಡೆದಾಡಕ್ ಬರ್ತದನ? ನೀವು ಇನ್ನೀಗ ಅನ್ನಕತ್ತಿದ್ರಿಲ್ಲ, ಚಿಗವ್ರ ಮುಂದೆ ಟೇಬಲ್ ಮ್ಯಾಗ ಇಟ್ಟಿದ್ದೆ ಚಸ್ಮ, ಅದನ್ನು ತಗೊಂಡಾರ ಯಾರ ಅಂತೇಳಿ ಟೇಬಲ್ ಮ್ಯಾಗಿಂದು, ಅದು ಹೆಂಗೆ ತಗೊಂಡಾರ್ರಿ? ಆಕೆಗೆ ಇನ್ನೂ ಕಾಲ ಬಂದಿಲ್ಲ, ನಡೆಯಕ್ಕೆ ಬರಂಗಿಲ್ಲ. ಹಾಂ, ಅದು ಹೆಂಗೆ ನಿಮ್ಮ ಚಸ್ಮ ತಗೊಂಡು ಮುರಿದ್ಲಾಕಿ? ಹರಳಿ ಹೊರಿಸೋದಕ್ಕೂ ಒಂದು ಇದೇ ಐತಿ. ಏನು ಹಂಗೆ ಏನು ಮನ್ಯಾಗ ಏನು ಆದ್ರೂ ಆ ಹುಡುಗಿ ಮ್ಯಾಗ ಹೊಕ್ಕಿರಲ್ಲ ಪರ್ವ, ಹಂಗಾರೆ ನನ್ನ ಮಕ್ಕಳು ಮುರಿದಾರ ಅಂತ ಅರ್ಥನ? ಅಂದ್ರೆ ನಿಮ್ಮ ಮನೆಗೆ ಬಂದೀವಲ್ಲ, ಅದಕ್ಕೆ ಇಂಥದೊಂದು ಹರಳಿ ಹೊರಿಸಕತ್ತೀಯ ನೀನು? ನಾಯಿನ ಯಾರ ಮಕ್ಕಳು ಮುರಿದಾರ ಅಂತೇ ನಾ ಬೆಟ್ ಮಾಡೇ ತೋರಿಸಿಲ್ರಿ. ಹಾಂ, ನಾನು ವಿದ್ಯಾ ಅಂತ ಅಟ್ಟೆ ಹೇಳಕತ್ತೀನಿ, ಆಕೆಗೆ ಕಾಲಿಲ್ಲ, ಅದು ಹೆಂಗೆ ತೊಗೊಂತಾಳ ಅಂತ ಅಟ್ಟ ಅಂದಿನಿ ನಾನು. ದೂಸರ ಮಾತು ಮಾತಾಡಿಲ್ಲ ನಾನು. ಬರ್ತಾ ನಿನ್ನ ನಾಲಿಗಿನ ಉದ್ದಾಗೈತಿ. ಈ ನಾಲಿಗೆ ಉದ್ದು ಮಾಡಿದವ್ರು ಯಾರು? ನೀವೂ ಅಲ್ಲ. ನೀವು ಸುಮ್ಮಿದ್ರೆ ಅಂದ್ರೆ ನಾ ಯಾಕೆ ಮಾತಾಡ್ತೀನಿ ರೀ? ನಾ ಯಾಕೆ ನನ್ನ ನಾಲಿಗೆ ಹರಿಚಾಸ್ಲಿ? ನಾ ಎದಕ್ಕೆ ಅಂತೀನಿ ಅಂದ್ರೆ ಮಣ್ಣಿ ನನ್ನ ಮಗ ಶಾಕ್ ಹೊಡೆದು ಬಿದ್ದು ಸತ್ತೋಕಿತ್ತು. ಹಾಂ, ಇನ್ನು ನನ್ನ ಮಗನ ಮ್ಯಾಗ ದೇವ್ರ ಅದಾನ. ಎಲ್ಲದಕ್ಕೂ ಈ ಅನಿಸ್ತನ ಕಾರಣ ನನಗೆ ಗೊತ್ತೈತಿ. ಈಕೆ ಮನೆ ಬಂದಾ ಬಂದಾ ಈ ಹುಡುಗಿ ಬಂದತ್ತೆ ಬಂದತಿ ನಮ್ಮ ಮನ್ಯಾಗ ಒಂದಿಲ್ಲ ಒಂದು ಕ್ಯಾಟ್ ನಡೆದ ಬಿಟ್ಟತಿ. ಅದು ಕಾಯ್ಕು ಕುಂದ್ರೆ ಕಟ್ಟೊಂದು ಮುರಿ, ಅದಕ್ಕೆ ನೆವರಾಗಿ ಎಲ್ಲರೂ ಅದೊಂದು ಇದನ್ನ ಎಬ್ಬಿಸಿ ಬಿಟ್ರಿ ನೀವು. ನಿಮ್ಮ ಮಗ ಏನ ಮಾಡಕ್ ಹೋಗಿ ಆ ಕರೆಂಟಿನ ಮ್ಯಾಗ ಕೈ ಇಟ್ಟನ, ವೈರ್ ಹಿಡ್ಕೊಂಡನ, ಮತ್ತೆ ಅದಕ್ಕೆ ಶಾಕ್ ಹೊಡೆದತಿ. ಅದಕ್ಕೆ ಈಗಿನ ಕಾರಣ ಅಂದ್ರೆ ಅದೇ ಹೆಂಗ್ರಿ? ಅನ್ನಿಷ್ಟಕ್ಕೆಲ್ಲ ಶನೇಶ್ವರನ ಕಾರಣ ಅಂದಂಗ ಆಯ್ತಲ್ಲ ನಿಮ್ದು. ಪರವ ನಮ್ಮವ್ ಯಾರು ಇಲ್ಲ ಅಂತ ಅನ್ಕೊಂಡೇನು? ನಮ್ಮವ್ ಹಂಗ ನೋಡಾಕತ್ತೀನಿ ನಾನು ಬಂದಾಗಿಂದ. ನಮ್ಮವ್ ಮರ್ಯಾದಿನ ಕೊಡವಲ್ಲಿ ನೀನು ಹಂಗೆ ಬಾಯಿ ಬಂದಂಗೆ ಮಾತಾಡ್ತಿ. ನಾ ಏನಂದಿನಿ ರೀ ಈಚಿಗವ್ರ? ನೀವೇ ಎಲ್ಲ ಕಲ್ಪನೆ ಮಾಡ್ಕೊಂಡು ಮಾತಾಡಕತ್ತೀರಲ್ಲ, ನಾ ಏನೇನು ಅಂದಿಲ್ಲ. ನಮ್ಮವ್ ನಾಟನ ನಿಂದಿರ್ಸಿ, ಏನು ಹೇಳಂಗಿಲ್ಲ ಕೇಳಂಗಿಲ್ಲ. ಮಂತವ್ರ ಮನೆಗೆ ಹೋದಿಲ್ಲ, ಯಾರನ್ನ ಕೇಳ್ಬೋದು ನೀನು? ಯಾರನ್ನ ಯಾಕೆ ಕೇಳ್ಬೇಕು? ನಿಮ್ಮ ಅವ್ರನ್ನ ಕೇಳಿ, ನಿಮ್ಮ ಅಣ್ಣನ ಕೇಳಿ, ಇನ್ಯಾರನ್ನ ಕೇಳ್ಬೇಕಿತ್ತ? ಮನೆಯಾಗ ನಾವು ಇಬ್ಬರು ಹೆಣ್ಮಕ್ಳು ಅದೀವಿ, ಒಂದು ಲೀಟ್ರ್ ಮಿಸಿಗಿಲ್ಲ ಕೇಳು. ನಾ ಅಲ್ಲೇ ಕುಂತಕ್ಕೆ ಸುಮ್ಮನೆ ಹೋದ್ಲಿಕ್ಕೆ. ಹ್ಞೂ, ನಮಗೊಂದು ಮಾತು ಅಂದೆ. ನೀನು ನಾ ಊರಿಗೆ ಹೋಗ್ತೀನಿ ಅನ್ನೋದು ನಿಮ್ಗೆ ಗೊತ್ತಿತ್ತಿಲ್ಲ? ಗೊತ್ತಿದ್ರು ಇಬ್ರು ಅಕ್ಕ ತಂಗಿ ಕದ ಹಾಕೊಂಡು ಒಳ ಮಕ್ಕೊಂಡ್ರೆ, ಮತ್ತೆ ಇನ್ನೇನು ಹೇಳ್ಬೇಕು? ಮಕ್ಕೊಂಡರ್ ಬಿಡು ಅಂತೇಳಿ ಹಂಗೆ ಹೋದ್ ನಾನು. ಇಂಥವೆಲ್ಲ ಗಿಮಿಕ್ ನಾ ನೋಡಿ ಬಂದಿನಿ ನೋಡ್ರಿ, ನಿಮ್ಮಂಥವ್ರನ್ನೆಲ್ಲ ಜಗ್ ಬಂದು ನೋಡಿನಿ ನಾನು. ಇಂಥ ನವರಂಗಿ ನಾಟಕ ನಾನು ಮುಂದೆ ನಡೆಯಂಗಿಲ್ಲ. ಅಲ್ಲೇ ಯಾರು ಮುಂದಾರ ನಡೆಸಿದ್ರು ನೀವು? ಹಿಂಗೆ ಸುಮ್ಮ ಬಿಡಕ್ಕೆ ಹೋಗ್ಬೇಡ, ಇನ್ನೊಟ್ಟು ಅನ್ ನೀನು. ಹಾಂ, ನೀನು ಆದ್ರೆ ನಾ ಅಂದ್ರೆ ನೋಡುತ್ತೀ, ನಾ ಅಂದ್ರೆ ನಡೆಯಂಗಿಲ್ಲ ಅನ್ಯಕ್ಕ ನೀನು. ನೋಡಿ ಪರ್ವ, ಈ ಹುಡುಗಿನ ನಮ್ಮ ಹುಡುಗರು ಕೂಟ ಆಟ ಆಡಕ್ಕೆ ಬಿಡಕ್ಕೆ ಹೋಗ್ಬೇಡ. ನಾ ಹೇಳ್ತೀನಿ ನೋಡವ ನಿನಗೆ, ಸುಮ್ಮನೆ ಮನೆಯಾಗ ದಿನ ಜಗಳ ಚಂದಲ್ಲ. ನಾ ಏನೋ ದಿನ ನಿಮ್ಮ ಮನೆಗೆ ಬಂದು ಕುಂದ್ರಂಗಿಲ್ಲ, ಸುಮ್ಮನೆ ಹಬ್ಬಕ್ಕೆ ಬಾ ಅಂತೇಳಿ ಅವು ಕರ್ದಲ್ಲಿನ ಬಂದಿನಿ. ಇಲ್ಲಾಂದ್ರೆ ಬರಾಕಿನ ಅಲ್ಲ ನಾನು. ಇದ್ದೂರಾಗ ಆದ್ರೂ ಈ ಸಲ ಬಂದು ನಿಮ್ಮ ಮನೆಯಾಗ ದಿನ ನೋಡಿರಿ ನೋಡಿಯೇನು. ಅಲ್ಲ ನೀವೇ ಬರ್ರಿ ಇರ್ರಿ ಹೋಗ್ರಿ ಅದಕ್ಕೇನ ಬಂದತಿ? ಆದ್ರೆ ಒಂದು ಗೊತ್ತಾಗ, ಒಂದು ವಿದ್ಯೆ ಯಾಕೆ ಇವ್ರ ಕೂಟ ಆಟ ಆಡಬಾರ್ದು? ಏನು ತಪ್ಪು ಮಾಡಿ ಹಾಕಿ? ಅದು ಅನಿಷ್ಟದ ಕೂಸು, ಕನಿಷ್ಠ ಕನಿಷ್ಠ ಎಲ್ಲ ನೀವು ಮಾಡ್ಕೊಂಡಿರೋದು. ಕೇಳೋಕಿದ್ದಾರಾಗಿ ನೀವು ಹಿಂಗತಿ ಮಾತಾಡ್ತೀರಿ? ಮಕ್ಕಳಿಗೆ ತಾಯಿ ಆದರು ನೀವು ಹಿಂಗತಿ ಬೇಗ ಬಾವು ಕಲ್ಸಿದ್ರೆ ಮಕ್ಕಳು ದೊಡ್ಡ ಆಗಿಂದ ಹೆಂಗೆ ಕಲ್ಕೊಬಾರ್ದವು? ಬೆಳವೇಸಿರಿ ಮೊಳಕೆಯಲ್ಲಿ ಅಂತೇಳಿ ನೀವೇ ತಾಯಿಗಳು ಕುಂದ್ಕೊಂಡು ಕಲ್ಸಿದ್ರೆ ಮತ್ತೆ ಮಕ್ಕಳು ಕಲ್ಕೊಂಡ ಕಲ್ಕೊಂತಾವು. ತಾಯಿಯ ಮೊದಲ ಗುರು ಅಂತ ಮತ್ತು ನೀವೇನು ಪಾಠಶಾಲೆ ಕಲ್ಸಿರ್ತೀರಿ ಅವನ ಕಲ್ಕೊಂತಾವು ಮಕ್ಕಳು. ನಮ್ಮ ಕಡೆಗಿಂತ ಮುಂಚೆ ನೀವು 2 ತಿಂಗಳ ಮುಂಚೆನೆ ಹಡ್ದಿದ್ರು ಹೋದಿಲ್ಲ, ಆ ಕೂಸು ಹುಟ್ಟಿಂದ ಹೋದಿಲ್ಲ, ನಮ್ಮ ಮಕ್ಕಳಿಗೆ ಜಡ್ ಬಂದಿದ್ದು ಆ ಕೂಸು ಹುಟ್ಟಿಂದ ಹೋದಿಲ್ಲ. ಹಂಗಾದ್ರೆ ಮನೆಯಾಗ ಎಲ್ಲ ಇಂಥವೆಲ್ಲ ನಡೆದಿದ್ದು ಮತ್ತು ಅದಕ್ಕೆ ಯಾಕೆ ಅನಿಷ್ಟ ಅಂದಿಲ್ಲ? ಹಾಂ, ನಮ್ಮ ವಿದ್ಯೆಗೆ ಯಾಕೆ ಅನಿಷ್ಟ ಅಂತೀರಿ ನೀವು? ಅಯ್ಯೋ, ನನ್ನ ಮಗಳಿಗೆ ಅನಿಷ್ಟ ಅಂತೀಯನಾ? ಆಕೆ ಚಲೋ ದಿವಸದಾಗ ಹುಟ್ಟ್ಯಾಳ, ಮತ್ತೇನು ವಿದ್ಯೆ ಕೆಟ್ಟದ ದಿವಸದಾಗ ಹುಟ್ಟ್ಯಾಳನ? ಆಕೆನೂ ಚಲೋ ದಿವಸದಾಗ ಹುಟ್ಟ್ಯಾ, ಚಲೋದು ಕೆಟ್ಟದು ಅಂತೇಳಿ ನಾವು ಮಾಡ್ಕೊಂಡೀವಿ. ನಾ ತವ್ರ ಮನೆ ಬರ್ತೀವಲ್ಲ, ನಮ್ಮವ್ವ ತೊಗೊಂಡು ಹೊಡ್ಕೋಬೇಕು. ನೋಡ್ರಿ ಅವ್ವ, ನಿನ್ನ ಸೊಸಿ ಎಷ್ಟು ಚಾಯ್ಸ್ ಮಾತಾಡ್ತಾಳ, ಗಪ್ನ ನಿಂತಿಯಲ್ಲ. ಹಾಂ, ನೀ ಯಾಕೆ ಮಾತಾಡಕ್ಕೋಕ್ಕಿ? ನಿನಗೆ ಸೊಸಿ ಬೇಕು. ಹ್ಞೂ, ಹೆಣ್ಮಕ್ಳು ಬೇಡಲ್ಲ. ನೋಡು, ನಿನ್ನ ಸಂಬಂಧ ನಾ ಅನಿಸ್ಕೊಳೋದು ಯಾಕಲೆ? ನನ್ನ ಮಕ್ಳನ್ನ ಕಂಡ್ರೆ ಅಟ್ಟು ಹೊಟ್ಟಿಗೂರಿಯ ನಿನಗೆ? ಅವ್ರ ತವ್ರ ಮನೆ ಐತಿ, ಬರ್ತಾರ ಇರ್ತಾರ, ನಿಂದೇನು? ಬರಲಿ ಇರಲಿ ತಿನ್ನಲಿ ಹೋಗಲಿ, ನಾನು ಬೇಡ ಅನ್ನಂಗಿಲ್ಲ. ಆದ್ರೆ ಮಕ್ಕಳ ನಡುವೆ ಭೇದ ಭಾವ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿ ನಾನು. ಏನದು, ನಾ ಹೆಚ್ಚು ನೀ ಕಡಿಮೆ ಅಂತೇಳಿ? ಅಯ್ಯ, ನೀ ಸತ್ತಿ ಕಟ್ಕೊಂಡು ದಗದ ಮಾಡ್ತಿ. ನಿಮ್ದು ಕತ್ತಿ ಆತು ಬಿಡು. ಯಾಕೆ ಒಂದಿಟ್ಟು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹೆಚ್ಚು ಕೊಟ್ರೆ ನಿಮ್ಮ ಏನು ಕೈ ಹರಿದು ಹೋಗ್ತಾವನ? ಹೆಣ್ಮಕ್ಳು ಅಂದ್ರೆ ಏನು ಮ್ಯಾಗಿದ್ದ ಉದುರು ಬಂದಿರಂಗಿಲ್ರಿ. ನಾನು ಒಂದು ಮನೆ ಹೆಣ್ಮಗಳು ಅದೀನಿ, ನಾನು ಹೋಗಿ ನನ್ನ ತವ್ರ ಮನೆ ಹಂಗೆ ಕುಂದ್ರಂಗಿಲ್ಲ. ನಮ್ಮ ಕೈಲಾಗತ್ತು ನಾವು ದಗದ ಮಾಡ್ಬೇಕು. ಅಯ್ಯ, ತವ್ರ ಮನೆ ಅಂತ ಹಾಸು ತೊಗೊಂಬಕ್ಕಂದ್ರೆ 2 ದಿನ ಬಿಡ್ತಾರೆ ತವ್ರ ಮನೆಯವರು. ಯಾಕೆ ನಾವು ಮನುಷ್ಯರಲ್ಲನ? ನಾ ಹೇಳ್ತೀನಿ ನೋಡ್ರಿ, ನೀವು ಹೊಟ್ಟೆಗೊಂದು ಬಾಯಾಗೊಂದು ಇಟ್ಕೊಂಡು ಮಾತಾಡೋಂಗಿಲ್ಲ ನಮ್ಮ ಮುಂದೆ, ನನಗೆಲ್ಲ ಗೊತ್ತಾಕವು. ನನ್ನ ಮಗಳಿಗೆ ಇನ್ನೊಂದ್ಸತಿ ಏನಾರ ಅನಿಷ್ಟ ಪನಿಷ್ಟ ಅಂದು ಏನಾರ ಮಾಡಿದ್ದಕ್ಕೆ ನನ್ನ ಮಗಳ ಹೊಣೆ ಅಂದ್ರೆ ಅಂದ್ರೆ ಮತ್ತೆ ಪರಕ ಹರಿತತ್ ನೋಡ್ರಿ. ಮತ್ತೆ ವಿದ್ಯಾ ಬಾಯಿಲ್ಲ, ಮನೆ ಹಿರಿಯರಾಗಿ ನೀವು ತಿಳುವಳಿಕೆ ಹೇಳ್ಬೇಕು.
ಅದು ಬಿಟ್ಟು ನೀವ ಮುಂದೆ ಕುಂತ್ಕೊಂಡು ಹಿಂಗೆಲ್ಲ ಮಾತಾಡ್ತಿರಲ್ರಿ, ನಿಮ್ಗೆ ಸರಿ ಅನಿಸ್ತದನ್ ನೋಡು. ಮದ್ಯಾಗ ಹಿರಿಯರ್ ಚಾಪ್ ಬಿಟ್ಕೋರಿ. ಆತೇನು ಭಯ ಒಂದಿಟ್ರ ಐತೆ ನೋಡಿ, ಅವ್ ಹೆಂಗ್ ಮಾತಾಡೋದು ದಪ್ಪ ನಿಂತಿದ್ ನೋಡು. ಅವ ಈಕೆ ಅಂತಕೇನ ಈಕೆ ಸದ್ರ ಕೊಟ್ಟಲ್ ನೈತಿ ಬಾಯ್ ಸೊನ್ನಿದ್ದಲ್ಲ ಹಂಗತಿಯಾಗಿ ಆಯ್ತಿ. ಅಯ್ಯ ನಾ ಏನ್ ಅನ್ಬೇಕು ಅನ್ನೋಟ ಎಲ್ಲ ಅಂದಿನಿ. ಮದ್ಯಾಕ ನಿಂದ ತಪ್ಪು, ನೀ ಸದ್ರ ಕೊಟ್ಟಲ್ಲಿನ ಆಯ್ಕೆ ಹಂಗ ತಲೆ ಮ್ಯಾಗ ಹತ್ಕೊಂತ. ನಾನು ಅದೇನ್ ಮಾಡ್ಲಿ, ಹ್ಮ್ ನಿಮ್ ತಮ್ಮ ತಲೆ ಮ್ಯಾಗ ಹತ್ತಿಸ್ಕೊಂಡ್ ಕುಂತ ನೋಡು, ಅವ್ನ್ ಗಂಡ್ ಹೋರಿ.